ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೆಸ್ ಮಾಡಿ ನಾವು ಯಾವ ಕಡೆ ಹೋಗ್ತಿರ್ಬೋದು ಅಂತ. ಫೈನ್, ಯಾಕಪ್ಪ ಕೆಮ್ತಾ ಇದ್ದೀನಿ ಅಂತೆಲ್ಲ ಟೆನ್ಷನ್ ಮಾಡ್ಕೊಬೇಡಿ. ಐ ಆಮ್ ಫೈನ್, ನನಗೆ ಜಸ್ಟ್ ಥ್ರೋಟ್ ಡ್ರೈ ಅನ್ನಿಸ್ತು, ಅದಕ್ಕೆ ಐ ಆಮ್ ಫೈನ್, ಐ ಆಮ್ ಕಂಪ್ಲೀಟ್ಲಿ ಫೈನ್. ಆ್ಯಂಡ್ ನಾವು ಎಗೈನ್ ಇವಾಗ ಎಲ್ಲಿ ಹೋಗ್ತಿದ್ದೀವಿ ಅಂತಂದರೆ ಗೆಸ್ ಮಾಡಿ ಅಂತ ಹೇಳಿದೆ. ಸೊ ವಿ ಆರ್ ಗೋಯಿಂಗ್ ಟು ರಾಮೇಶ್ವರಂ. ಆ್ಯಂಡ್ ಫ್ರಮ್ ಬ್ಯಾಂಗ್ಳೂರ್ ಟು ರಾಮೇಶ್ವರಂ, ಬ್ಯಾಂಗ್ಳೂರಿಂದ ಹೋಗ್ತಿದ್ವಿ. ಬ್ಯಾಂಗ್ಳೂರ್ ಟು ರಾಮೇಶ್ವರಂ ಇಟ್ಸ್ ಅರೌಂಡ್ 600+ kilometers ಇದೆ. ಆ್ಯಂಡ್ ನಾವು ಇದನ್ನು ಯೂಶ್ವಲಿ ನೈಟಲ್ಲಿ ಜರ್ನಿ ಮಾಡ್ತಿದ್ವಿ, ಬಟ್ ಇವಾಗ ಮಾರ್ನಿಂಗ್ ಜರ್ನಿ ಮಾಡ್ತಿದ್ದೀವಿ. ಬಟ್ ಲೇಟ್ ಆಯಿತು, ಅರ್ಲಿ ಮಾರ್ನಿಂಗ್ ಬಿಡೋಕ್ಕಾಗಲಿಲ್ಲ. ಇಟ್ಸ್ ಅರೌಂಡ್ 10 AM ನಾವು ನಾವು ರೀಚ್ ಆಗೋದಕ್ಕೆ 12 hours ಆದರೂ ಬೇಕು. ಬಟ್ ಮಾರ್ನಿಂಗ್ ಹೋಗ್ತಿರೋದ್ರಿಂದ ಆದಷ್ಟು ಪ್ಲೇಸಸ್ನ ಕವರ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಸಿ ಯು ಆಲ್. ನಾವೇನು ಮಾಡ್ತೀವಿ ರೋಡ್ ಟ್ರಿಪ್ಪಲ್ಲಿ, ಎಲ್ಲೆಲ್ಲಿ ಹೋಗ್ತೀವಿ, ಎಲ್ಲಿ ಸ್ಟಾಪ್ ಮಾಡ್ತೀವಿ ಅನ್ನೋದನ್ನು ನೀವು ನಮ್ಮ ಜೊತೆ ನನ್ನ ಮೊಟ್ಟಿಗಿದ್ದು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕದ್ದಳು ಮನಸ್ಸನ್ನ ಅವಳಂತ ಚೆಲುವೇನ, ಸೆದಳು ಕಣ್ಣಿನಲೇ ಅದು ಅಂತ. ಇವಾಗ ಊಟಕ್ಕೆ ಸರವಣ ಭವನ್ ನಲ್ಲಿ ಸ್ಟಾಪ್ ಮಾಡಿದೀವಿ. ನೀವು ನೋಡಬಹುದು ಪ್ಯೂರ್ ವೆಜಿಟೇರಿಯನ್. ನಮ್ಮ ದೇವಡ ರಾಜ ನಮ್ದು ಊಟ ಆಯಿತು, ಬಟ್ ನಾನು ಊಟ ಮಾಡಿಲ್ಲ ಅಷ್ಟೇ. ನಾನು ಬರೀ ಕರ್ಡ್ ತಿಂದೆ ಮತ್ತು ಸ್ವೀಟ್ ತಿಂದೆ. ಇವಾಗ ಇಲ್ಲಿಂದ ಒಂದು 45 kilometers ಸೇಲಂ ರೀಚ್ ಆಗ್ತೀವಿ. ಅಲ್ಲಿ ಏನಾದರೂ ಪ್ಲೇಸ್ ಇದೆಯಾ ಅಂತ ನಾನು ಚೆಕ್ ಮಾಡ್ತಾ ಇದ್ದೀನಿ. ಅಲ್ಲಿ ಏನಾದರೂ ಪ್ಲೇಸ್ ಇದೆ ವಿಸಿಟ್ ಮಾಡಿ ನೆಕ್ಸ್ಟು ಐ ಥಿಂಕ್ ಮಧುರೈಗೆ ಹೋಗ್ತೀವಿ ಅಲ್ಲ. ಮಧುರೈಗೆ ಹೋಗ್ಬಿಟ್ಟು ಪಕ್ಕ ಅಲ್ಲಿ ಟೆಂಪಲ್ ವಿಸಿಟ್ ಮಾಡಿಬಿಟ್ಟೆ, ನೆಕ್ಸ್ಟು ರಾಮೇಶ್ವರಂ, ಆಮೇಲೆ ಧನುಷ್ಕೋಡಿ, ಆಮೇಲೆ ಕನ್ಯಾಕುಮಾರಿ ಕೂಡ ಪ್ಲ್ಯಾನ್ ಮಾಡಿ ನೋಡೋಣ. ಲೆಟ್ ಸಿ. ಒಂದು ಪೋಸ್ಟ್ ಮಾಡೋಣ ಅಂತ, ಎಡಿಟ್ ಮಾಡೋದಕ್ಕೆ ಅಂತ ವಿನಯ್ ಕೊಟ್ಟಿದ್ದೀನಿ, ಅವ್ರು ಏನ್ ಮಾಡ್ತಿದಾರೆ ನೋಡೋಣ. ಎಡಿಟ್ ಆಗಿರೋ ಫೋಟೋ ತೋರಿಸಿ ಅಂದ್ರೆ ಒರಿಜಿನಲ್ ತೋರಿಸ್ತಾ ಇದಾರೆ. ಎಡಿಟ್ ಏನಿಷ್ಟ ಅಜೀಬ್, ಕರೆಕ್ಟ್ ಆಗಿರೋ ತೋರಿಸಿ ತೋರಿಸ್ತೀರ ಇವತ್ತೆ. ಹಲೋ, ವಿಡಿಯೋ ಮಾಡ್ಕೋತಿದ್ದೆ ನಾನು. ಹೌದಾ? ಸೂಪರ್, ಚೆನ್ನಾಗಿದೆ ನೋಡಪ್ಪ. ನಿಮ್ಗೆ ನ್ಯಾಚುರಲ್ ಬ್ಯೂಟಿ ನಾನು ಅಂತೀರಾ? ನ್ಯಾಚುರಲ್ ಬ್ಯೂಟಿ ಅದು ಕ್ಲೌಡ್ಸ್, ಕ್ಲೌಡ್ಸ್ಗೆ ದರ್ಶ್. ಹಾಯ್, ಹಲೋ ಬಿಯಪ್ಪ, ಸಾರಿ ಓಡಿಸ್ತಾ ಡಿಸ್ಟರ್ಬ್ ಮಾಡಿ. ಇದನ್ನ ನೀನ್ ಪ್ರಮೋಟ್
ಕಾರ್ ಶಿವರ್ ಆಗ್ತಿತ್ತಲ್ಲ, ಸಾರಿ ಕಾರ್ ಶಿವರ್ ಆಗ್ತಿದಿಲ್ಲ, ನಾವು ಶೇಕ್ ಆಗ್ತಿದ್ವಿ. ಸ್ಟಾರ್ಟ್ ಬಿಲ್ಡಪ್ ಸ್ಟಾರ್ಟ್ ಒಂದು ನಾನು ಸ್ವಲ್ಪ ಹಾಕ್ಲ ಅಪ್ಲೈ ಮಾಡ್ಲಾ ಸ್ವೆಟ್ ಮಾಡ್ಲಾ ಶೋಸ್ನ ಹಾಕೋಣ ನೀನ ಮಾಡು ನಾ ಹೇಳ್ತೀನಿ. ಏನೋ ಇಷ್ಟೊಂದು ಸ್ಪೈಸಿ ಸ್ಪೈಸಿಯಾಗೆ ಇರ್ಬೇಕು ಯಾವಾಗ ಮಿರ್ಚಿ ಹಾಟ್ ಹಾಟ್ ಆಗಿ ಇದು ಎಲ್ಲರೂ ಬ್ರೆಡ್ ಅಂಡ್ ಜಾಮ್ ತಿಂದ್ರೆ ನಾವು ಬ್ರೆಡ್ ಮತ್ತೆ ಶಿಜ್ವಾನ್ ಸಾಸ್ ಹಾಕೊಂಡು ತಿಂತಾ ಇದೀವಿ. ಅದು ಕೊಡಿ ಇನ್ನೊಂದು ಪೀಸ್ ಇತ್ತಲ್ಲ ಹಂಗೆ ಇಟ್ಕೊಳ್ಳಿ ಮಿಕ್ಸ್ಚರ್ ಇತ್ತ. ಅಯ್ಯೋ ಅದು ಡಿಕ್ಕಿಲಿದೆ ವಿನಿ ಒಂದೇ ಬೈಟ್ ಅಷ್ಟೇ ನಾನ್ ಇವಾಗ ಅಂತ ಅವಾಗ ಅರ್ಧ ತಿನ್ಬಿಟ್ಟೆ. ಡಿವೋ ಸಾಂಗ್ ಸ್ಟಾಪ್ ಮಾಡಿ ಡಿಕ್ಕಿಲ್ ಪ್ಲೇಟ್ ಎಲ್ಲ ತಗೊಂಡು ಇವಾಗ ಕ್ಲೀನಾಗಿ ಎಲ್ಲ ಅಪ್ಲೈ ಮಾಡಿ ಎಲ್ಲ ತಿಂತಾ ಇದೀವಿ. ಅವಾಗ ಸ್ವಲ್ಪ ಎಲ್ಲ ಕೊಳಕೊಳಕಾಗಿ ಡರ್ಟಿ ಡರ್ಟಿ ಆಗ್ಬಿಟ್ಟಿತ್ತು, ಇವಾಗ ನೀಟಾಗಿ ಎಲ್ಲ ಮಾಡಿ ತಿಂತೀವಿ. ಸೊ ಎಷ್ಟು ಅಪ್ಲೈ ಮಾಡಿ ಖಾರವಾಗಿದೆ ಅಂತಂದ್ರೆ, ಬಟ್ ಹಿಂಗೆ ತಿನ್ನಲ್ಲ ಇದ್ರ ಮೇಲೆಲ್ಲ ಈಗ ಅಪ್ಲೈ ಮಾಡಿಬಿಟ್ಟು ತೋರಿಸಿ ಟೊಮ್ಯಾಟೋ ಕುಕುಂಬರ್ ಕ್ಯಾರೆಟ್ ಎಲ್ಲ ಇದೆ, ಇದೆಲ್ಲ ಇದಕ್ಕೆಲ್ಲ ಹಾಕ್ಬಿಟ್ಟು ಇವಾಗ ತಿಂತೀವಿ. ಫುಲ್ ರೋಡ್ ಟ್ರಿಪ್ ಅಂದ್ರೆ ಫುಲ್ ಮಜಾ ಮಾಡ್ತೀವಿ.